ಅಮೃತ ಮಹೋತ್ಸವ ಹೀಗೆ ಬಹಳಷ್ಟು ಇನ್ನೂ ಒಂದು ಮೀನು ಮಾರುಕಟ್ಟೆ ಉದ್ಘಾಟನೆ ಭಟ್ಕಳದಲ್ಲಿ ಇನ್ನೊಂದು ಗುರುವಂದನ ಕಾರ್ಯಕ್ರಮ ಇನ್ನು ವೀರ ಮಾರುತಿ ದೇವಸ್ಥಾನ ನೂತನ ಶಿಲಾಮಯ ದೇವಾಲಯದ ಪ್ರತಿಷ್ಠಾ ಮಹೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವು ಬೇರೆ ಬೇರೆ ರೀತಿಯಲ್ಲಿಯೇ ನಿರ್ವಹಣೆ ಮಾಡಬೇಕು ನೀವು ಅದನ್ನ ನಿರೂಪಣೆಯನ್ನು ಕೂಡ ಬೇರೆ ರೀತಿಯಲ್ಲಿ ಮಾಡಬೇಕು ಆ ಇವೆಂಟ್ ಮ್ಯಾನೇಜರ್ ಆಗಿದ್ರೆ ನಿಮ್ಮ ಅಲ್ಲಿಯ ಕಾರ್ಯಕ್ರಮಗಳು ಕೂಡ ಬೇರೆ ಬೇರೆ ಆಗಿರ್ತವೆ ಒಂದು ಘಟನೆಯನ್ನು ಹೇಳಿಕ್ ಬಯಸ್ತಾರೆ ಯಾಕಂದ್ರೆ ಭಿನ್ನ ಭಿನ್ನ ದೃಷ್ಟಿಕೋನಗಳು ಡಿಫ್ರೆಂಟ್ ವ್ಯೂಸ್ ಇದ್ದಾಗ ಅಲ್ಲಿಯ ನಿಮ್ಮ ಏನು ಕಾರ್ಯವು ಕೂಡ ಅದೇ ರೀತಿ ಭಿನ್ನವಾಗಿ ಇರ್ಬೇಕಾಗ್ತದೆ ಮುಲ್ಲಾ ನಸ್ರುದ್ದೀನ್ ಅಂತ ಇದ್ದ ಅವನೊಬ್ಬ ನವಾಬನ ಆಸ್ಥಾನದಲ್ಲಿ ಇದ್ದಂತ ಮಂತ್ರಿ ಗೊತ್ತಿರ್ಬೇಕು ಒಂದು ವರ್ಷ ಎಲ್ಲರಿಗೂ ಕೂಡ ಮುಲ್ಲಾ ನಸ್ರುದ್ದೀನ್ ಅಂತ ಹೇಳಿ ಒಮ್ಮೆ ಅವನ ನವಾಬನಿಗೆ ಅವ ಶ್ರೀಮಂತ ವ್ಯಾಪಾರಿ ಹಿ ಪ್ರೆಸೆಂಟೆಡ್ ಅ ಡಿಫ್ರೆಂಟ್ ಮಿರರ್ ಅವನು ಬೇರೆ ರೀತಿಯ ಒಂದು ಕನ್ನಡಿ ತಂದುಕೊಡ್ತಾನ ಅದಕ್ಕೆ ಒಂದು ಬೆಳ್ಳಿಯ ಚೌಕಟ್ಟಿತ್ತು ಮುಲ್ಲಾ ನಸ್ರುದ್ದೀನ್ ನೋಡ್ತಾನೆ ಅದನ್ನ ಅವನ ನವಾಬ ಆ ಪಾಕೆಟ್ ಅನ್ನ ಬಿಚ್ಚಿ ನೋಡ್ತಾನೆ ನೋಡಿದಾಗ ಆ ಕನ್ನಡಿಯನ್ನು ನೋಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವನು ಅಳ್ಳಿಕ್ಕೆ ಪ್ರಾರಂಭಿಸ್ತಾನೆ ಮುಲ್ಲಾ ನಸ್ರುದ್ದೀನ್ ಬಹಳ ವಿಚಿತ್ರ ಅನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಕನ್ನಡಿ ನೋಡ್ತಾ ಇದ್ದಾಗೆ ನನ್ನ ನವಾಬ ರಾಜ ಆಳ್ತಾ ಇದ್ದಾನೆ ಅಂತ ಹೇಳಿ ಸ್ವಲ್ಪ ಹೊತ್ತಿನಿಂದ ಮುಲ್ಲಾ ನಸ್ರುದ್ದೀನ್ ಕೂಡ ಅಳ್ಳಿ ಪ್ರಾರಂಭಿಸ್ತಾನೆ ರಾಜ ಅಳೋದನ್ನ ನಿಲ್ಲಿಸ್ತಾನೆ ಆದ್ರೆ ಮುಲ್ಲಾ ನಸ್ರುದ್ದೀನ್ ನಿಲ್ಲಿಸೋದೇ ಇಲ್ಲ ರಾಜನಿಗೆ ಆಶ್ಚರ್ಯ ಆಗ್ತದೆ ನಾನು ಅಳ್ಳಿ ಪ್ರಾರಂಭಿಸಿದೆ ನಿಲ್ಲಿಸಿದೆ ಆದ್ರೆ ನನ್ನ ಮಂತ್ರಿ ಇದು ನಿಲ್ಲಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಾಗ ರಾಜ ಕೇಳ್ತಾನೆ ಯಾಕೆ ನೀನು ಅಳ್ತಾ ಇದ್ದೀಯ ಅವ ಮುಲ್ಲಾ ನಸ್ರುದ್ದೀನ್ ರಾಜನಿಗೆ ಕೇಳ್ತಾನೆ ನೀವು ಯಾಕೆ ಅಳ್ತಾ ಇದ್ದೀರಿ ಅವ ರಾಜ ಹೇಳ್ತಾನೆ ನಾನು ಈ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡ್ಕೊಂಡೆ ನನ್ನ ಮುಖ ಎಷ್ಟು ಅಸಹ್ಯವಾಗಿದೆಯಲ್ಲ ಅಂತ ನೋಡ್ಕೊಂಡು ನನಗೆ ಅಳು ಬಂತು ಈಗ ರಾಜ ಕೇಳ್ತಾನೆ ನೀನು ಯಾಕೆ ಅಳ್ತಾ ಇದ್ದೆ ಆಗ ಮುಲ್ಲಾ ನಸ್ರುದ್ದೀನ್ ಹೇಳ್ತಾನೆ ನೀವು 5 ನಿಮಿಷ ನೋಡಿ ನಿಮ್ಮ ಮುಖವನ್ನು ನೋಡಿ ಅಳ್ತಾ ಇದ್ರಿ ನಿಮ್ಮ ಮುಖವನ್ನು ನಾನು 24x7 365 days ನೋಡ್ಬೇಕು ನಾನು ಎಷ್ಟು ಹೇಳಬೇಕಾಯ್ತು ಸೊ ನೋಡಿದ ಒಂದೇ ಕನ್ನಡಿ ಆದ್ರೆ ಅಲ್ಲಿರುವ ವ್ಯೂಸ್ ಆ ದೃಷ್ಟಿಕೋನಗಳು